ನಾಡದೊಂದು ಹೇಳಿಕೆ ವೈರಲ್ ಆಗಿರೋದು ಮಾಧ್ಯಮಗಳಲ್ಲಿ ಬಹಳ ಸುದ್ದಿಯಾಗಿ ನನಗೆ ವಿಷಾದಾಗಿತ್ತು. ನನಗೆ ಯಾರು ಭಾಸ್ಕರ್ ಅಂತ ಯಾರು ಫೋನ್ ಮಾಡಿ ಕೇಳಿದಾಗ ನಾನು ಅವ್ರು ಮಾತಾಡಿದ್ದೇನೋ ನನ್ನ ಮಾತಾಡಿದ್ದೇನೋ ಗೊತ್ತಿಲ್ಲ, ಪ್ರೊವೊಕೇಶನ್ ಆಡಿರ್ಬೋದು ಅಂತೇಳಿ ಮಾಧ್ಯಮಕ್ಕೆ ಒಪ್ಪಿಕೊಂಡು ಇಶ್ಯೂ ಮುಕ್ತಾಯ ಆಗಿದೆ ಅಂತ ಭಾವಿಸಿದ್ದೆ. ಆದರೆ ನಮ್ಮ ಗೆಳೆಯರಾದ ಸನ್ಮಾನ್ಯ ರಾಜಣ್ಣ ಅವ್ರು ನಿನ್ನೆ ಮಾತಾಡಿರೋದಕ್ಕೆ ನಾನು ಪ್ರತಿಕ್ರಿಯೆ ಕೊಡದೆ ಹೋದರೆ ಅದು ನನಗೆ ಕರ್ತವ್ಯ ಲೋಪ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಾನು ಮೂರ್ನಾಲ್ಕು ಪ್ರಶ್ನೆ ಸ್ನೇಹಿತರಾದ ರಾಜಣ್ಣ ಅವ್ರಿಗೆ ಕೇಳ್ತೀನಿ. ರಾಜಣ್ಣ ಅವರೇ, ಸೊಸೈಟಿಯಿಂದ ನಮ್ಗೆ ಕೊಡೋ ಸ್ಥಾನದಲ್ಲಿ 10% ಹಣನ ಅಡಿಷ್ನಲ್ ಶೇರ್ ಅಂತ ನೀವು ಕಟಾಯಿಸಿ DCC ಬ್ಯಾಂಕಲ್ಲಿ ಇಟ್ಕೋತಿದ್ದೀರಾ ಇಲ್ವಾ? ಕಟಾಯಿಸಿ ಇಟ್ಕೋತಿದ್ರೆ 10% ಹಣಕ್ಕೆ ರೈತ ಅಥವಾ ಸರ್ಕಾರ ಬಡ್ಡಿ ಕೊಡ್ತಾ ಇದೆಯಾ ಇಲ್ವೋ ಉತ್ತರ ಹೇಳಬೇಕು. ಹೆಚ್ಚೆ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. 10% ಹಣಕ್ಕೆ ನೀವು ಬಡ್ಡಿ ಚಾರ್ಜ್ ಮಾಡ್ತಿದ್ರಾ ಇಲ್ವ? ನನಗೇನಾದರೂ 1 ಲಕ್ಷ ಕೊಟ್ಟರೆ 90,000 ರಿಲೀಸ್ 90,000 ಮಾತ್ರ ಬಡ್ಡಿ ಹಾಕ್ತಿರೋ 1 ಲಕ್ಷಕ್ಕೆ ಹಾಕ್ತಿರೋ? ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಡೋದಿಲ್ಲ ಅಂದರೆ ನಾನೇ ಕೊಡ್ತೀನಿ ಅಂತ ಭಾವನೆ, ಹಾಗಾಗಿ ನಾನು ಕೊಡ್ತಿದ್ದೀನಿ ಅಂತ ಭಾವನೆಯಲ್ಲಿ ಹೇಳಿದ್ದೀನಿ. ಎರಡನೇದು, ಎಪಿಕ್ ಅಂತ ಸಿಸ್ಟಮ್ ಮಾಡಿದ್ದೀರಾ. ಎಪಿಕ್ ಅಂದರೆ ಯಾವುದೇ ಸಹಕಾರ ಸಂಘದ ಲೋನೀಸ್ ಲಿಸ್ಟನ್ನು ನೀವು ನೋಡೋ ಅಗತ್ಯ ಇಲ್ಲ. ಆ ಸಹಕಾರ ಸಂಘಕ್ಕೆ ಲಂಪ್ಸಮ್ ಆಗಿ ಅಮೌಂಟನ್ನು ನೀವು ಕೊಡಬೇಕು. ಅವರು ಹಣನ ಡಿಸ್ಪರ್ಸ್ ಮಾಡೋದು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ್ದು ನವೀಕರಿಸಬೇಕು, ಯಾವುದು ಹೊಸ ಸಾಲ ಕೊಡಬೇಕು ಅನ್ನೋ ತೀರ್ಮಾನ ಆ ಸಹಕಾರ ಸಂಘ ಮಾಡಬೇಕು. ಅವರು ಭಾಸ್ಕರ್ ಹೇಳಿರೋದ್ರಲ್ಲಿ ಒಂದು ಅರ್ಥ ಇದೆ. ನಾವು ಸಹಕಾರ ಸಂಘದವರು ನಿಮಗೆ ರಿನ್ಯೂವಲಿಗೆ ಬರೋಕ್ಕೆ ಮೊದಲೇ ತಿಂಗಳಗಟ್ಟಲೆ ಮೊದಲೇ ಇನ್ ಟೈಮಲ್ಲಿ, ಯಾಕೆ ಅಂದರೆ ಆ ಅವಧಿ ಒಳಗೆ ನಾವು ಕಟ್ಟದೇ ಹೋದರೆ 11% ಬಡ್ಡಿ ಕಟ್ಟಬೇಕಾಗತ್ತೆ, ಬಡ್ಡಿ ಮನ್ನಾಯಿಂದ ನಾವು ಆಚೆ ಬಂದುಬಿಡ್ತೀವಿ. ಹಾಗಾಗಿ ಸಹಕಾರ ಸಂಘದವರು ಸದಸ್ಯರ ಇಂಟ್ರೆಸ್ಟಲ್ಲಿ ನಿಮ್ಮ ಲೆಕ್ಕನ ಚುಕ್ತ ಮಾಡಿಬಿಡ್ತಾರೆ, ವರ್ಷ ವರ್ಷ ಆ ಅವಧಿ ಒಳಗೆ ಮಾಡ್ತಾರೆ. ಆದರೆ ನೀವು ಮಂಜೂರಾತಿ ಕೊಡೋ ಸಾಲದ ಕಂತುಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಮುಂದಕ್ಕೆ ಹೋದಾಗ ಆ ಅಮೌಂಟ್ ಸಹಕಾರ ಸಂಘಕ್ಕೆ ಜಮಾ ಆಗಿರೋದಿಲ್ಲ. ಎಲ್ಲ ರೈತರು ದುಡ್ಡು ಕಟ್ತಾರೆ ಅಂತೇಳಿ ನಾವು ಬೋಗಸ್ ತೀರ್ಮಾನಗಳಿಗೆ ಬರಬಾರ್ದು. ಕೆಲವನ್ನ ಸಂಘದವರೇ ಕಟ್ಟಿಸ್ಕೊಂಡು ಸರ್ಕಾರದ ಉಳಿವಿಗಾಗಿ ಶ್ರಮ ತಗೋತಾರೆ. ಆದರೆ ಈ 2 ತಿಂಗಳು 3 ತಿಂಗಳು ಅವಧಿದು ದುಡ್ಡೇನಾರನ್ನು ರೈತರು ಕೊಡದೆ ಹೋದರೆ ಸಹಕಾರ ಸಂಘ ಕೊಡೋರು ಯಾರು? ನನ್ನ ಅನುಭವ, ಮಾಧುಸ್ವಾಮಿ ಅವ್ರು ಕಟ್ಟಿದ್ರೆ ರಸೀದಿ ತಂದು ಕೊಡಲಿ, ರಸೀದಿ ತಂದು ಕೊಡೋದಲ್ಲ ಅಂತಲೇ ನಾವು ಇದನ್ನು ಚರ್ಚೆ ಮಾಡ್ತಿರೋದು. ರಸೀದಿ ತಂದು ಕೊಡೋ ಅಂತ ದುಡ್ಡು ಆಗಿದ್ದಿದ್ರೆ ಬೇರೆ ಲೆವೆಲಲ್ಲಿ ನಾವು ಚರ್ಚೆ ಮಾಡ್ತಿದ್ದು, ರಸೀದಿ ತಂದು ಕೊಡೋಕ್ಕಲ್ಲ. ಆಮೇಲೆ ತಾವು ಒಂದು ತನಿಖೆ ಮಾಡಿಸಿ. ಈಗ 5-6 ವರ್ಷ ಹಿಂದೆ ಸಹಕಾರ ಸಂಘದ ತಗೊಳ್ಳೋ ಸಾಲನ ಶೇರನ್ನು ಇಟ್ಕೊಳಕ್ಕೆ ನೀವು ಯಾರು? ಒಂದು ಸಂಘ ಇವತ್ತು 30-40 ಲಕ್ಷ ಒಂದೊಂದು ಸಂಘದ ಶೇರ್ನ ನೀವು ಇಟ್ಕೊಂಡ್ಬಿಟ್ಟು ಓನ್ ಫಂಡ್ಸ್ ಅಂತ ಬೇರೆ ಕಡೆ ನೀವು ಟರ್ನ್ ಓವರ್ ಮಾಡಿ ಎರಡೆರಡು ಕಡೆ, ಒಂದು ಕಡೆ ಸರ್ಕಾರ ಬಡ್ಡಿ ಕಟ್ಟುತ್ತೆ, ಇನ್ನೊಂದು ಕಡೆ ನೀವು ಅದೇ ದುಡ್ಡಿಗೆ ಬಡ್ಡಿ ದುಡಿತಾ ಇದ್ದೀರಿ. ದಿಸ್ ನಾಟ್ ಚೀಟಿಂಗ್. ಇದು ಸಹಕಾರಿ ಕ್ಷೇತ್ರ ಬೆಳೆಸೋ ರೀತಿನ. ನೀವು ಸಹಕಾರಿ, ನಾನು ಸಹಕಾರಿ. ಮಾತನೇದು, ನಾವು ಸಹಕಾರ ಸಂಘದಲ್ಲಿ ಲೋನ್ ತಗೋತೀವಿ. ಹೌ ಕ್ಯಾನ್ ನಾನು ಬಂದು ನಿಮ್ಮ DCC ಬ್ಯಾಂಕ್ ಬ್ರ್ಯಾಂಚ್ ಮುಂದೆ ನಿಂತ್ಕೊಂಡು ಲೋನ್ ತಗೋಬೇಕು ಅನ್ನೋ ಸ್ಥಿತಿನ ಯಾರು ನಿರ್ಮಾಣ ಮಾಡಿದ್ದು? ಯಾಕೆ ತೀರ್ಮಾನ ಮಾಡಿದ್ದು? ಆ ಸಹಕಾರ ಸಂಘ ನನಗೆ ಲೋನ್ ಕೊಡಬೇಕು, ನಂದು ಅಕೌಂಟ್ ಓಪನ್ ಮಾಡಬೇಕು, ಅಲ್ಲಿ ಜಮಾ ಮಾಡಬೇಕು, ನಾನು ಬೇಕಾದಾಗ ಡ್ರಾ ಮಾಡ್ತೀನಿ, ಇಲ್ಲಾಂದರೆ ನನಗೆ ಚೆಕ್ ಕೊಡಬೇಕು, ನಾನು ಬೇಕಾದ ಅಕೌಂಟ್ಗೆ ಹಾಕೋತೀನಿ. ಇವತ್ತೇನು ಇಟ್ಟಿದ್ದೀರಿ ತುಮಕೂರು DCC ಬ್ಯಾಂಕಲ್ಲಿ? ನೀವು ಬ್ರ್ಯಾಂಚ್ಗಳು ಮಾಡೋಕ್ಕೆ, ನೀವು ಬ್ರ್ಯಾಂಚಿಗೆ ಸಿಬ್ಬಂದಿ ತುಂಬಕ್ಕೆ, ನೀವು ಹೋಬಳಿಯಲ್ಲಿ ಬ್ರ್ಯಾಂಚ್ ಮಾಡ್ಕೊಂಡು ಹೋಗೋಕ್ಕೆ ಇಡೀ ಹೋಬಳಿಯ ತಾಲೂಕಿನ ಸಹಕಾರ ಸಂಘಗಳನ್ನ ನಿಷ್ಕ್ರಿಯ ಮಾಡಿದ್ದೀರಾ? ನನಗೂ ನಿಮಗೂ ವ್ಯತ್ಯಾಸ ಇಲ್ಲ, ನಾನು ಸಹಕಾರಿ ಅಂತ ನೀವು ಹೇಳಿದ್ದು ನಾನು ಹೋಗ್ತೀನಿ. ನಾನೇನು ಮಾಡಿದ್ದೆ? KMF ಚೇರ್ಮನ್ ಆಗಿ ಇಡೀ ರಾಜ್ಯದ ಡೈರಿಗಳನ್ನು ಡಿಸೆಂಟ್ರಲೈಸ್ ಮಾಡಿ ಒಕ್ಕೂಟ ಕೊಟ್ಟಿದೆ. ನಾನು ಕೇಂದ್ರೀಕರಿಸ್ತಿಲ್ಲ, ವಿಕೇಂದ್ರೀಕರಿಸ್ತೆ. ನೀವೇನು ಮಾಡ್ತಿದ್ದೀರಿ? ಸಂಘಗಳನ್ನೆಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಅಧೀನಕ್ಕೆ ತೊಗೋಬೇಕು, ಸಂಘಗಳಲ್ಲಿ ಹಣಕಾಸಿನ ವ್ಯವಹಾರನೇ ಸ್ಥಗಿತ ಮಾಡಬೇಕು, ಪೇಮೆಂಟು ಲೋನ್ ಪೇಮೆಂಟು ಕೂಡ ನಿಮ್ಮ DCC ಬ್ಯಾಂಕ್ ಬ್ರ್ಯಾಂಚಲ್ಲಿ ಮಾಡಬೇಕು ಅಂತ ಮಾಡ್ತಿದ್ದೀರಿ. ಏನು ಸಹಕಾರಿ ಕ್ಷೇತ್ರ ಬೆಳೆಸೋ ರೀತಿನ ಅಂತ ನಂದು ನಾನೊಬ್ಬ ರೈತ ಪ್ರಶ್ನೆ ಮಾಡ್ತಿದ್ದೀನಿ. ಮಿನಿಸ್ಟರ್ ಅಲ್ಲ ಅಂತ ತಿಳ್ಕೊಂಬಿಡಿ, ರೈತಪ್ಪ. ಎಸ್, ನಾನು ನಿಮಗೆ ಪ್ರೂಫ್ ಕೊಡ್ತೀನಿ. ಈ 15 ದಿವಸದ್ದು 2 ತಿಂಗಳದ್ದು 3 ತಿಂಗಳದ್ದು ಸಹಕಾರ ಸಂಘಗಳು ಬಡ್ಡಿ ಚಾರ್ಜ್ ಮಾಡ್ತಿದ್ದಾರೆ. ಮಾಡಲಿಲ್ಲ ಅಂದರೆ ಆ ಸಹಕಾರ ಸಂಘ ಮುಳುಗೋಗುತ್ತೆ. ಯಾಕೆಂದರೆ 2-3 ತಿಂಗಳು ತಾವು ದೊಡ್ಡ ಮನಸ್ಸು ಮಾಡಿ ಲೋನ್ ಸ್ಯಾಂಕ್ಷನ್ಗಳು ಕೊಟ್ಟರಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳನ್ನ ನೀವು 1,000 ಹೇಳಿ. ಹಾಗಾಗಿ ಇಲಾಖೆ ಹೇಳಿತ್ತಲ್ಲ, ಎಪಿಕಪ್ಪ, ನೀವು ಸಂಘಕ್ಕೆ ಇಷ್ಟು ಹಣ ಅಂತ ಕೊಟ್ಬಿಡಿ. ಈಗ SLD ಬ್ಯಾಂಕು PLD ಬ್ಯಾಂಕ್ಸಿಗೆ ದುಡ್ಡು ಕೊಡಲ್ಲ. 1.5 ಕೋಟಿನೋ 1 ಕೋಟಿನೋ ಸಂಘಕ್ಕೆ ನಾನು ಅಂತಾನೆ ಕೊಡ್ತಾ, ಗ್ರ್ಯಾಂಟ್ ಕೊಡ್ತಾ ಇದ್ದೀನಿ ಅಥವಾ ಸಾಲ ಕೊಡ್ತಾ ಇದ್ದೀನಿ. ನೀವು ಇಷ್ಟ ಬಂದವ್ರಿಗೆ ಮಂಜೂರು ಮಾಡಿ ಅಂತ ಅವ್ರು ಹೇಳಿದ ರೀತಿಯಲ್ಲಿ
ನೀವು ಸಹಕಾರ ಸಂಘಕ್ಕೆ ಅವರವ್ರ ಕೆಪಾಸಿಟಿ ಮೇಲೆ ಇಷ್ಟು ಹಣ ಇಂಥ ಸಹಕಾರ ಸಂಘಕ್ಕೆ ಅಂತ ಕೊಡೋ ಸ್ಥಿತಿ ಇಟ್ಕೊಂಡೆ. ಯಾಕೆ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಸೂಪರ್ವೈಸರ್ ಕೂತ್ಕೊಂಡು ಎಲ್ಲ ಲೋನ್ ರೆಕಾರ್ಡನ್ನು ವೆರಿಫೈ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ಹೇಳಬೇಕಲ್ಲ ನಿಮಗೇನು ಜವಾಬ್ದಾರಿ? ನಾನು ಬರೋ ಮಾಡೋ ಸಂಘದಿಂದ, ಅಕಸ್ಮಾತ್ ನನ್ನ ಅಡಿಷನಲ್ ಶೇರ್ ಇದ್ದರೂ ಸಂಘದಲ್ಲಿ ಇರಬೇಕಾಗಿತ್ತು, ಹೋಗಲಿ ನಾನು 10% ಬಡ್ಡಿ ಕಟ್ಟಿದ್ರು ನನ್ನ ಸಂಘ ಉದ್ಧಾರ ಆಗಬೇಕು ಅನ್ನೋ ಭಾವನೆ ನನಗೆ ಬರ್ಬೋದಾಗಿತ್ತು. ಡಿ ಸಿ ಸಿ ಬ್ಯಾಂಕ್ನವ್ರು ಯಾಕೆ ಎಲ್ಲ ಸಂಘ 600-700 ಕೋಟಿ ರೂಪಾಯಿ ನೀವು ಸಾಲ ವಿತರಣೆ ಮಾಡಿದರೆ 60-70 ಕೋಟಿ ರೂಪಾಯಿ ಇವತ್ತು ಅಡಿಷನಲ್ ಶೇರ್ಗೆ ಗೌರ್ಮೆಂಟ್ ಸುಮ್ಮನೆ ಹಣ ಕಟ್ತಾ ಇದೆಯಲ್ಲ, ಬಡ್ಡಿ ಕಟ್ತಾ ಇದೆಯಲ್ಲ, ಅದು ನಾನು ಕಟ್ತಂಗಲ್ವ ರಾಜಣ್ಣ? ಅಥವಾ ಸರ್ಕಾರ ಕಟ್ಟೋದಂದ್ರೇನು? ನಾನು ಕಟ್ಟೋದನ್ನು ಎರಡು ಓದಿ ನನ್ನ ಪರವಾಗಿ ತಾನೇ ಸರ್ಕಾರ ಕಟ್ಟ ಪರವಾಗಿ ತಾನೇ ಸರ್ಕಾರ ಕಟ್ಟೋದು ರಸೀದಿ ಬೇಕಾ? ಅದಕ್ಕೆ ಲೆಕ್ಕ ಇಲ್ವಾ? ದಾಖಲೆ ಇಲ್ವಾ? ಇದನ್ನೆಲ್ಲ ಮಾಧುಸ್ವಾಮಿ ಅವರು ಸಹಕಾರಿ ಕ್ಷೇತ್ರಕ್ಕೆ ವಿರುದ್ಧ ಅನ್ನೋ ಭಾವನೆ ಬರೋ ರೀತಿಯಲ್ಲಿ ನಿಮ್ಮಂಥವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ರೆಕ್ಟಿಫೈ ಮಾಡ್ಕೋಬೇಕು. ಮತ್ತು ಇದನ್ನು ನಾನು ನಿಮ್ಮ ಜೊತೆನೂ ಮಾತಾಡಿದ್ದೀನಿ, ಟ್ರೆಡಿಷನಲ್ ಶೇರ್ ವ್ಯವಸ್ಥೆ ಕೈ ಬಿಡಬೇಕು. ಯಾವತ್ತೋ ನಾನು ಎಸ್ ಎಸ್ ಪಾಟೀಲು ಸಹಕಾರ ಮಂತ್ರಿ ಆದಾಗ ಜೆ ಎಚ್ ಪಾಟೀಲ್ ಗೌರ್ಮೆಂಟಲ್ಲಿ ಅಸೆಂಬ್ಲಿಲಿ ಗಂಟೆಗಟ್ಟಲೆ ಚರ್ಚಿಸಿದ್ದೆ, ರದ್ದು ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ನೀವೆಲ್ಲ ಕೂತ್ಕೊಂಡು 5% ಸೊಸೈಟಿಗಿರಲಿ ಅಂತ ತೀರ್ಮಾನಗಳು ಮಾಡಿದ್ರಿ. ಅವತ್ತು ಎಸ್ ಎಲ್ ಡಿ ಬ್ಯಾಂಕ್ನವ್ರು 5% ಪಿ ಎಲ್ ಡಿ ಬರ್ ತಗೋಬೋದು ಅಂತ ನಿಷ್ಕರ್ಷೆ ಮಾಡಿ 5% ಗಿಳಿಸಿದ್ರು. ಜಿಲ್ಲಾ ಕೇಂದ್ರ ಬ್ಯಾಂಕ್ನವರು ಇವತ್ತವರೆಗೆ 10% ಟ್ರೆಡಿಷನಲ್ ಶೇರನ್ನು ಲೋನೀಸಿಂದ ತಗೊಳೋದನ್ನು ನಿಲ್ಲಿಸಿಲ್ಲ. ನಾನು ನಿಮ್ಮ ಬ್ಯಾಂಕಲ್ಲಿ ಶೇರ್ ಇಡಬೇಕಂದ್ರೆ ನಂದು ಬಿಡಬೇಕು, ನಬಾರ್ಡ್ ನಿಯಮದ ಕೆಳಗೆ, ರಿಸರ್ವ್ ಬ್ಯಾಂಕ್ ನಿಯಮದ ಕೆಳಗೆ ಸಬ್ಸಿಡಿದ ಲೋನ್ದ ಯಾರು ಡಿಡಕ್ಟ್ ಮಾಡಿ ಡೆಪಾಸಿಟ್ ಹಾಕ್ಕೊಂಡು ಸಣ್ಣ ಸಂಸ್ಥೆಗಳು ಬೆಳೆಸೋದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಅಂತ ಗೊತ್ತಿರೋ ನಾನು. ಹೌದು, ನಾನು ಕಾನೂನು ಮಂತ್ರಿ, ಆದರೆ ನಿಮ್ಮ ಸಂಘ ನನಗೆ ಕೊಡೋದಿಲ್ವಲ್ಲ ರಸೀತಿ, ಅದಕ್ಕೆ ತಾನೇ ನಾವು ಬೇರೆ ಕಡೆ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇದರಲ್ಲಿ ಅವ್ರು ಹೇಳಿದ್ರಲ್ಲಿ ಏನೂ ದೋಷ ಇಲ್ಲ. 15 ದಿವಸ, ತಿಂಗಳು, 2 ತಿಂಗಳು, 3 ತಿಂಗಳು ಸೊಸೈಟಿ ರೆಕಾರ್ಡನ್ನು ತಾವು ಮಂಜೂರು ಮಾಡಿ ಲೋನ್ ರಿಲೀಸ್ ಮಾಡೋವರೆಗೆ ಆ ಡಿಫ್ರೆನ್ಸ್ ಅಮೌಂಟ್ಗೆ ಯಾರು ಒಬ್ಬರು ಜವಾಬ್ದಾರ ಆಗಬೇಕಾಗತ್ತೆ. ಆ್ಯಕ್ಯುರೇಟಾಗಿ ಸೊಸೈಟಿ ನಡೆಸೋನು ಫಲಾನುಭವಿನ ರೈತನ ಕೇಳಿರ್ತಾನೆ, ನಾನೇ ಕ್ಲೋಸ್ ಮಾಡ್ಕೋಬೇಕು ಸಂಘದಲ್ಲಿ ಅಂತೇಳಿ. ಆ ಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ಯಾರು ಕಾರಣ? ನೀವೇ ಕಾರಣ. ನೀವು ವೆಲ್ಲಿನ ಅಡ್ವಾನ್ಸ್ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು ಅಷ್ಟು ದುಡ್ಡು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಈ ಸ್ಥಿತಿ ಬರ್ತಿರಲ್ಲ. ನೀವೆಲ್ಲದನ್ನು ಕ್ಲಿಯರ್ ಮಾಡಿ ಹೊಸ ರೆಕಾರ್ಡ್ ಕಳಿಸಿ ಅಂತೇಳಿ 2-3 ತಿಂಗಳು ರೆಕಾರ್ಡ್ಗಳು ಮಂಜೂರು ಮಾಡೋಕ್ಕೆ ಇಟ್ಕೊಂಡು ಈ ರೀತಿ ಎಲ್ಲ ವ್ಯಾಖ್ಯಾನ ಮಾಡಿ ನಾನು ಡಿ ಸಿ ಸಿ ಬ್ಯಾಂಕ್ ಬಳಸೋದಕ್ಕೆ ಅಡ್ಡಿ ಇದ್ದೀನಿ ಅಂತ ಭಾವಿಸ್ಬಾರ್ದು. ನಾನು ನಿಮಗಿಂತ ಮೊದಲೇ ಸಹಕಾರಿ, ನಾನು ರಾಜ್ಯದ ಮಹಾಮಂಡಲ ಅಧ್ಯಕ್ಷ ಆಗಿದ್ದವನು, ನನ್ನ ರಕ್ತದ ಕಣ ಕಣದಲ್ಲೂ ಸಹಕಾರಿ ಅಂಶ ಇರೋದ್ರಿಂದ ನೋವಿನಲ್ಲಿ ನಾನು ಮಾತಾಡಿರೋದು ನಿಜ. ಏನಾದ್ರು ಮಾಡೋಂಗಿದ್ರೆ ಸ್ನೇಹಿತ ಅನ್ನೋ ಅಭಿಪ್ರಾಯ ನಿಮಗಿದ್ರೆ ರೆಕ್ಟಿಫೈ ಮಾಡಿ. ಯಾರಿಗಾರು ಶಕ್ತಿ ಕೊಡಬೇಕಂದ್ರೆ ಜನಕ್ಕೆ ಶಕ್ತಿ ಕೊಡಬೇಕಂತ ಭಾವಿಸಿರೋ ನಾನು. ಕಟ್ಟಡ ಕಟ್ಟಕ್ಕೆ ಸೆಂಟ್ರಲ್ ವ್ಯವಸ್ಥೆಗಳನ್ನ, ಬ್ಯಾಂಕ್ ವ್ಯವಸ್ಥೆಗಳನ್ನ ಭಾರಿ ಎತ್ತರ ತಗೊಂಡೋಗಕ್ಕಲ್ಲ ನಾವು ರಾಜಕೀಯ ಮಾಡೋದು. ನಮ್ಮ ನಂಬಿಕೊಂಡ್ರೆ ಜನಗಳಿಗೆ ಏನಾದ್ರು 5 ಪೈಸೆ, 10 ಪೈಸೆ, 20 ಪೈಸೆ ಭಾರ ಕಡಿಮೆ ಮಾಡಿಕೊಟ್ರೆ ಅದು ಶ್ರೇಷ್ಠ ಅಂತ ತಿಳ್ಕೊಂಡು ನಾನು ನೋವಲ್ಲಿ ಹೇಳಿದ್ದೀನಿ ಬಿಟ್ಟರೆ ನಾನು ನಿಮ್ಗೆ ವಿರುದ್ಧ, ಮತ್ತೊಬ್ರಿಗೆ ವಿರುದ್ಧ, ಈ ವ್ಯವಸ್ಥೆಗೆ ವಿರುದ್ಧ ಖಂಡಿತ ಇಲ್ಲ. ಎಸ್, ಐ ಹ್ಯಾವ್ ಎವರಿ ರೈಟ್ ಟು ಸ್ಪೀಕ್ ಆಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಲೋನ್ ಆಫ್ ಯುವರ್ ಬ್ಯಾಂಕ್, ನಾನು ನಿಮ್ಮ ಲೋನಿ, ನಾನು ವಿ ಎಸ್ 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 ಜೆಸಿಪುರದಲ್ಲೂ ಲೋನಿ, ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಲೋನಿ ನಾನು. ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಲೋನಲ್ಲೂ ನೀವು 10% ಇಟ್ಕೊಂಡಿದ್ದೀರಾ, ನಾನು ಟೀಕೆ ಮಾಡಿಲ್ಲ. ಆದರೆ ವ್ಯವಸಾಯ ಸಹಕಾರ ಸಂಘದ ಲೋನಲ್ಲಿ ನೀವ್ಯಾಕೆ ಇಟ್ಕೋತಿದ್ದೀರಿ 10% ಅಂತ ನನಗೆ ಈವರೆಗೆ ಅರ್ಥ ಆಗಿಲ್ಲ. ನೀವು ಇಟ್ಕೊಂಡಿದ್ದ